ಹಲೋ, ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಜ್ಞಾನ ಪತ್ರಿಕೆ 1 ಮತ್ತು 2 ಮೇಲೆ ಕೇಳಬಹುದಾದಂಥ ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಮಾನವನಕನ್ನು ಮತ್ತು ವರ್ಣಮಯ ಜಗತ್ತು ಎಂಬ ಒಂದು ಅಧ್ಯಯನದ ಮೇಲೆ ಒಂದಿಷ್ಟು ಥಿಯರಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ ಆನ್ಸರ್ ಕುರಿತು ಮಾಹಿತಿಯನ್ನು ಪಡೆಯೋಣ. ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್. ಮಾನವನ ಕಣ್ಣಿನ ಸಾಮಾನ್ಯ ವಕ್ರೀಭವನದ ದೃಷ್ಟಿದೋಷಗಳೆಂದರೆ ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರೆಸ್ಬಯೋಫಿಯಾ, ಮಯೋಫಿಯಾ ಅಂತೆ. ಆ್ಯಂಡ್ ಸಮೀಪ ದೃಷ್ಟಿದೋಷ ಅಂದ್ರೇನು? ದೂರದ ವಸ್ತುವಿನ ಪ್ರತಿಬಿಂಬವು ಅಕ್ಷಿಪಟಲದ ಮುಂಭಾಗದಲ್ಲಿ ಉಂಟಾಗುತ್ತದೆ, ಹಾಗಾಗಿ ದೂರದ ವಸ್ತುಗಳು ನಮಗೆ ಕಾಣಿಸೋದಿಲ್ಲ. ಇದಕ್ಕೆ ನಾವು ಸಮೀಪ ದೃಷ್ಟಿದೋಷ ಅಂತೇಳಿ ಕರಿತೀವಿ. ಆ್ಯಂಡ್ ಇದನ್ನು ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರ ಉಪಯೋಗಿಸಿ ಇದನ್ನು ಸರಿಪಡಿಸಬಹುದು ಅಂತ. ಇನ್ನು ಹೈಪರ್ಮೆಟ್ರೋಫಿಯಾ ಅಂದರೆ ದೂರದೃಷ್ಟಿದೋಷ, ಅಂದರೆ ಹತ್ತಿರದ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಉಂಟಾಗುತ್ತದೆ. ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರದ ಬಳಕೆಯಿಂದ ಸರಿಪಡಿಸಬಹುದು. ಓಕೆ. ಇನ್ನು ವೃದ್ಧಾಪ್ಯದಲ್ಲಿ ಕಣ್ಣು ತನ್ನ ಹೊಂದಾಣಿಕೆ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ, ಆಮೇಲೆ ಕಣ್ಣಿನ ಮೇಲೆ ಪೊರೆ ಬೆಳೆಯುತ್ತದೆ. ಆ ಪೊರೆಯನ್ನು ಆಪರೇಷನ್, ಶಸ್ತ್ರಚಿಕಿತ್ಸೆ ಮುಖಾಂತರ ಸರಿಗೊಳಿಸಬಹುದು. ಸೊ ಓಕೆ, ಇದಿಷ್ಟು ಕಣ್ಣಿಗೆ ಸಂಬಂಧಪಟ್ಟಂಥ ಬೇಸಿಕ್ಸ್. ಈಗ ದೆನ್ನ ಬಿಳಿಯ ಬೆಳಕು ಅದರ ಘಟಕ ಬಣ್ಣಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುತ್ತೇವೆ. ಓಕೆ. ದೆನ್ ಆಕಾಶದ ನೀಲಿ ಬಣ್ಣ ಹಾಗೂ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕೆಂಬಣ್ಣಕ್ಕೆ ಬೆಳಕಿನ ಚದುರುವಿಕೆಯೇ ಕಾರಣ. ಇನ್ನು ಇದರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋದಾದರೆ, ಈ ವಿಬ್ಜಾರ್ನಲ್ಲಿರುವ ಬಣ್ಣಗಳನ್ನು ಬರೆಯುವ ಸರಿಯಾದ ಕ್ರಮ ಯಾವುದು ಅಂತ ಹೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರಬಹುದು, ಇಲ್ಲಿ ನೇರಳೆ, ಉದಾ, ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಓಕೆ. ಸೊ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಟ್ ಈಸ್ ನೇರಳೆ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್ ಆ್ಯಂಡ್ ರೆಡ್. ಓಕೆ. ವಿಬ್ಜಾರ್ ಅದರಲ್ಲೇ ನಾವು ಆ ಕಲರ್ಗೆ ಅನುಗುಣವಾಗಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಂತ, ವಿಬ್ಜಾರ್ ಅಂಥೇಳಿ. ಓಕೆ. ದೆನ್ ಕ್ವೆಶನ್ ನಂಬರ್ 2, ಮಾನವನ ಕಣ್ಣು ತನ್ನ ಕಣ್ಣಿನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿರುವ ವಸ್ತುಗಳು ಕಾಣುವಂತೆ ಸರಿಹೊಂದಿಸಲು ಕಾರಣ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಪ್ರೆಸ್ ಬಯೋಫಿಯಾ, ಕಣ್ಣಿನ ಹೊಂದಾಣಿಕೆ, ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕಣ್ಣಿನ ಹೊಂದಾಣಿಕೆ ಅಂತ. ನೆಕ್ಸ್ಟ್, ಮಾನವನ ಕಣ್ಣು ವಸ್ತುವಿನ ಪ್ರತಿಬಿಂಬವನ್ನುಂಟು ಮಾಡುವ ಭಾಗ ಯಾವುದು ಅಂತ ಕೇಳಿದ್ದಾರೆ. ಕಾರ್ನಿಯ, ವರ್ಣಪಟಲ, ಕಣ್ಣಿನ ಪಾಪೆ, ರೆಟಿನಾ. ಇಲ್ಲಿ ಪ್ರತಿಬಿಂಬವನ್ನು ಉಂಟು ಮಾಡುವಂಥ ಭಾಗ ಇಟ್ಸ್ ನಥಿಂಗ್ ಬಟ್ ರೆಟಿನಾ ಅಂತ. ದೆನ್ ಸಾಮಾನ್ಯ ದೃಷ್ಟಿ ಹೊಂದಿರುವ ಯುವ ವಯಸ್ಕರಿಗೆ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಎಷ್ಟಿರುತ್ತೆ ಅಂತ. ಅಂದರೆ ನಮ್ಮ ಕಣ್ಣಿನಿಂದ ಕನಿಷ್ಠ ಎಷ್ಟು ದೂರದಿಂದ ನಾವು ವಸ್ತುಗಳನ್ನು ಅಥವಾ ನಮಗೊಂದು ಕಂಫರ್ಟೇಬಲ್ ಆಗಿ ನೋಡಲಿಕ್ಕೆ ಸಾಧ್ಯ ಅಂದರೆ, ದಟ್ ಈಸ್ 25 cm ಕನಿಷ್ಠ ದೂರ ಇರಬೇಕು ಒಂದು ಕಣ್ಣಿನಿಂದ. ಆ್ಯಂಡ್ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಕಣ್ಣಿನ ಪಾಪೆ, ರೆಟಿನಾ, ಸಿಲಿಯರಿ ಸ್ನಾಯುಗಳು, ಐರಿಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಏನಂತ ಕರೀತಾರೆ? ಆಪ್ಷನ್ ಸಿ, ದಟ್ ಈಸ್ ಸಿಲಿಯರಿ ಸ್ನಾಯುಗಳು ಅಂತ ಕರೀತಾರೆ. ದೆನ್ ಬೆಳಕಿನ ಪುಂಜದಲ್ಲಿ ಹೆಚ್ಚು ತರಂಗ ದೂರ ಹೊಂದಿರುವ ಬಣ್ಣ ಯಾವುದು ಅಂತ ಕೇಳಿದ್ದಾರೆ. ನೇರಳೆ, ಕೆಂಪು, ಹಸಿರು, ನೀಲಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕೆಂಪು ಬಣ್ಣ ಅಂತ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುವ ಕಣ್ಣಿನ ಭಾಗ ಯಾವುದು ಅಂತ ಕೇಳಿದ್ದಾರೆ. ಸಿಲಿಯರಿ ಸ್ನಾಯುಗಳು, ಪಾಪೆ, ಕಾರ್ನಿಯಾ, ವರ್ಣಪಟಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಪಾಪೆ ಅಂತ ಹೇಳ್ಬೋದು. ದೆನ್ ಇವುಗಳಲ್ಲಿ ಯಾವುದು ಮಯೋಪಿಯಾಕ್ಕೆ ಸಂಬಂಧಪಟ್ಟ ಹೇಳಿಕೆಯಲ್ಲ ಅಂತ.
ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಇದನ್ನು ಸರಿಪಡಿಸಲು ನಿಮ್ನ ಮಸುರು ಬಳಸುವರು. ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತದೆ. ಇದನ್ನು ಸರಿಪಡಿಸಲು ಪೀನ ಮಸುರು ಬಳಸುವರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇದನ್ನು ಸರಿಪಡಿಸಲು ಪೀನ ಮಸುರು ಬಳಸುವರು ಅಂತ. ದ್ವಿಸಂಗಮ ಮಸೂರಗಳನ್ನು ಬಳಸಿ ಸರಿಪಡಿಸಬಹುದಾದ ಕಣ್ಣಿನ ದೋಷ ಯಾವುದು ಅಂತ ಕೇಳಿದರೆ ಪ್ರೆಸ್ ಬಯೋಪಿಯಾ, ಮಯೋಪಿಯಾ, ಹೈಪರ್ ಮೆಟ್ರೋಫಿಯಾ, ಕ್ಯಾಟರಾಕ್ಟ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಪ್ರೆಸ್ ಬಯೋಪಿಯಾ. ಅಪಾಯದ ಸಂಕೇತಗಳು ಕೆಂಪು ಬಣ್ಣದಲ್ಲಿರುತ್ತವೆ. ಕಾರಣ, ಕೆಂಪು ಬಣ್ಣ ಕಡಿಮೆ ಚದುರುತ್ತದೆ, ಕೆಂಪು ಬಣ್ಣ ಹೆಚ್ಚು ಚದುರುತ್ತದೆ, ಕೆಂಪು ಬಣ್ಣವು ಹೆಚ್ಚು ಆವೃತ್ತಿಯನ್ನು ಹೊಂದಿದೆ, ಕೆಂಪು ಬಣ್ಣವು ಚದುರುವುದಿಲ್ಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಕೆಂಪು ಬಣ್ಣ ಕಡಿಮೆ ಚದುರುತ್ತದೆ, ಹಾಗಾಗಿ ಅಪಾಯದ ಸಂಕೇತಗಳನ್ನು ಕೆಂಪು ಬಣ್ಣದಲ್ಲಿ ಬರೆದಿರುತ್ತಾರೆ. ಇನ್ನು ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನ, ವಿದ್ಯುತ್ಕಾಂತೀಯ ಪರಿಣಾಮ, ಟೆಂಡಾಲ್ ಪರಿಣಾಮ, ವಕ್ರೀಭವನ, ಪ್ರತಿಫಲನ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಟೆಂಡಾಲ್ ಎಫೆಕ್ಟ್. ಓಕೆ, ದೆನ್ ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಡ್ಯಾಶ್ ಎನ್ನುತ್ತಾರೆ. ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ, ಬೆಳಕಿನ ಚದುರುವಿಕೆ, ಬೆಳಕಿನ ಪ್ರತಿಫಲನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಬೆಳಕಿನ ವರ್ಣ ವಿಭಜನೆ. ದೆನ್ ರೋಹಿತ ಅಂದರೆ ಸ್ಪೆಕ್ಟ್ರಮ್ ಎಂದರೇನು? ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ, ಬೆಳಕು ಚದುರುವಿಕೆಯಾಗುವ ವಿದ್ಯಮಾನ, ಬೆಳಕು ಪ್ರತಿಫಲಿಸುವ ವಿದ್ಯಮಾನ, ಬೆಳಕು ವಕ್ರೀಭವನಗೊಳ್ಳುವ ವಿದ್ಯಮಾನ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿ ಅದು. ದೆನ್ ನೈಸರ್ಗಿಕ ರೋಹಿತವು ಅಂದರೆ ಕಾಮನಬಿಲ್ಲು ಉಂಟಾಗುವ ವಿದ್ಯಮಾನದ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ವಕ್ರೀಭವನ, ಆಂತರಿಕ ಪ್ರತಿಫಲನ, ವರ್ಣವಿಭಜನೆ, ಅಥವಾ ಆಂತರಿಕ ಪ್ರತಿಫಲನ, ವಕ್ರೀಭವನ, ವರ್ಣವಿಭಜನೆ, ವಕ್ರೀಭವನ, ವರ್ಣವಿಭಜನೆ, ಆಂತರಿಕ ಪ್ರತಿಫಲನ. ಓಕೆ, ವಕ್ರೀಭವನ, ವರ್ಣವಿಭಜನೆ, ಆಂತರಿಕ ಪ್ರತಿಫಲನ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ, ದಟ್ ಈಸ್ ವಕ್ರೀಭವನ, ದೆನ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ದೆನ್ ವರ್ಣವಿಭಜನೆ ಅಂತ. ದೆನ್ ಗಾಜಿನ ಪಟ್ಟಕದ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ಕಡಿಮೆ ಮತ್ತು ಹೆಚ್ಚು ಬಾಗುವ ಬಣ್ಣಗಳು ಕ್ರಮವಾಗಿ ಕೆಂಪು ನೀಲಿ, ಕೆಂಪು ನೇರಳೆ, ನೇರಳೆ ಕೆಂಪು, ನೀಲಿ ಮತ್ತು ಕೆಂಪು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕೆಂಪು ಮತ್ತು ನೇರಳೆ ಬಣ್ಣಗಳು ಅತಿ ಕಡಿಮೆ ಬಾಗುತ್ತವೆ ಮತ್ತು ಹೆಚ್ಚು ಬಾಗುವಂಥ ಬಣ್ಣಗಳು. ದೆನ್ ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯಾಗುವ ಕ್ರಿಯೆಗೆ ಕಾರಣ ಅಂತ ಕೇಳಿದ್ದಾರೆ. ಕಣ್ಣಿನ ಪಾಪೆ, ರಚಿನ, ಸಿಲಿಯರಿ ತಂತುಗಳು, ವರ್ಣಪಟಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸಿಲಿಯರಿ ತಂತುಗಳಂತ. ದೆನ್ ಈ ಚಿತ್ರವು ಕಣ್ಣಿನ ಯಾವ ದೋಷವನ್ನು ಸೂಚಿಸುತ್ತದೆ? ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ, ದಟ್ ಈಸ್ ಮಯೋಪಿಯಾ, ಸಮೀಪ ದೃಷ್ಟಿದೋಷವನ್ನು ಬಿಂಬಿಸ್ತಕ್ಕಂಥ ಒಂದು ಚಿತ್ರವನ್ನು ಅಲ್ಲಿ ಕೊಟ್ಟಿದ್ದು. ಅದನ್ನು ನೋಡಿ ನಾವು ಸರಿಯಾದ ಒಂದು ಯಾವ ಒಂದು ದೋಷವನ್ನು ಅದು ಇಂಡಿಕೇಟ್ ಮಾಡುತ್ತೆ ಅನ್ನೋದನ್ನು ಗುರುತಿಸಬೇಕು. ಇಲ್ಲಿ ಸರಿಯಾದ ಉತ್ತರ ದಟ್ ಈಸ್ ಮಯೋಪಿಯಾ, ಅಂದರೆ ಸಮೀಪ ದೃಷ್ಟಿ ದೋಷ. ದೆನ್ ಗಗನಯಾತ್ರಿಗಳಿಗೆ ಆಕಾಶವು ಕಪ್ಪಾಗಿ ಕಾಣಲು ಕಾರಣವೇನು ಅಂತ ಕೇಳಿದ್ದಾರೆ. ಇಲ್ಲಿ ಬೆಳಕಿನ ಚದುರುವಿಕೆ ಇರುವುದಿಲ್ಲ, ಬಾಹ್ಯಾಕಾಶದಲ್ಲಿ ವಾತಾವರಣವಿರುವುದಿಲ್ಲ, ನಿರ್ವಾತ ಪ್ರದೇಶ, ಮೇಲಿನ ಎಲ್ಲವು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಮೇಲಿನ ಎಲ್ಲವು ಅಂತ ಹೇಳ್ಬೋದು. ದೆನ್ ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣವೇನು? ಬೆಳಕಿನ ವರ್ಣ ವಿಭಜನೆ, ವಾತಾವರಣದ ವಕ್ರೀಭವನ, ವಾತಾವರಣದ ಪ್ರತಿಫಲನ, ಬೆಳಕಿನ ಹೀರಿಕೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಟ್ ಈಸ್ ವಾತಾವರಣದ ವಕ್ರೀಭವನದಿಂದ ಎಲ್ಲ ನಕ್ಷತ್ರಗಳು ಮಿನುಗ್ತವೆ ಅಂತ. ಮಾನವನ ಕಣ್ಣು ತನ್ನ ಮಸೂರದ ಸಂಗಮ ದೂರವನ್ನು ವಿವಿಧ ದೂರಗಳಲ್ಲಿರುವ ವಸ್ತುಗಳು ಕಾಣುವಂತೆ ಕೇಂದ್ರೀಕರಿಸುವುದಕ್ಕೆ ಕಾರಣ ಪ್ರೆಸ್ ಬಯೋಪಿಯಾ, ಕಣ್ಣಿನ ಹೊಂದಾಣಿಕೆ, ಸಮೀಪ ದೃಷ್ಟಿ, ದೂರದೃಷ್ಟಿ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಕಣ್ಣಿನ ಹೊಂದಾಣಿಕೆ ಗುಣದಿಂದ ಇದು ನಮಗೆ ವಸ್ತುಗಳು ಕಾಣಿಸ್ತವೆ ಅಂತ ಹೇಳ್ಬೋದು. ಇನ್ನು ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆ ಡ್ಯಾಶ್ ಕ್ರಿಯೆಯನ್ನು ಎಂದಾಗುತ್ತದೆ ಅಂತ.
ಅಕ್ಷಿಪಟಲ, ರೆಟಿನಾ, ಸಿಲಿಯರಿ ತಂತುಗಳು, ವರ್ಣಪಟಲ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸಿಲಿಯರಿ ತಂತುಗಳ ಒಂದು ಕ್ರಿಯೆಯಿಂದ ಆಗುತ್ತದೆ. ದೆನ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆ. ಕಣ್ಣಿನ ಮಸೂರದ ಸಂಗಮ ದೂರ ಕಡಿಮೆಯಾಗುತ್ತದೆ, ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ, ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ. ದೆನ್ ಕಣ್ಣಿನ ಸಿಲಿಯರಿ ಸ್ನಾಯುಗಳು ಕೂಗುತ್ತವೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ ಅಂತ. ದೆನ್ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಒಂದು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಪ್ರತಿಬಿಂಬವು ರೆಟಿನಾದ ಹಿಂದೆ ಉಂಟಾಗಿದೆ. ಕಣ್ಣುಗುಡ್ಡೆಯು ಅತಿ ಚಿಕ್ಕದಾಗಿದೆ. ಇದು ದೂರದೃಷ್ಟಿದೋಷವನ್ನು ಸೂಚಿಸುತ್ತದೆ. ಇದು ಸಮೀಪ ದೃಷ್ಟಿದೋಷವನ್ನು ಸೂಚಿಸುತ್ತದೆ. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇದು ಸಮೀಪ ದೃಷ್ಟಿದೋಷವನ್ನು ಸೂಚಿಸುತ್ತದೆ. ದೆನ್ ಇವುಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಪಿ ಕ್ಯೂ ಪತನ ಕಿರಣ, ಆರ್ ಎಸ್ ನಿರ್ಗಮ ಕಿರಣ, ಎ ಪಟ್ಟಕದ ಕೋನ, ಇ ಎಫ್ ದಿಕ್ಪಲ್ಲಟ ಕೋನ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ದಟ್ ಈಸ್ ಇ ಎಫ್ ದಿಕ್ಪಲ್ಲಟ ಕೋನ, ಇದು ತಪ್ಪಾಗಿದೆ ಅಂತ ಹೇಳ್ಬೋದು. ದೆನ್ ಈ ಚಿತ್ರದಿಂದ ನಮಗೆ ತಿಳಿದು ಬರುವುದೇನೆಂದರೆ ಸಮೀಪ ದೃಷ್ಟಿದೋಷವನ್ನು ಸರಿಪಡಿಸಲು ನಿಮ್ನ ಮಸೂರ ಬಳಸಲಾಗಿದೆ, ಸಮೀಪ ದೃಷ್ಟಿದೋಷವನ್ನು ಸರಿಪಡಿಸಲು ಪೀನ ಮಸೂರ ಬಳಸಲಾಗಿದೆ, ದೂರದೃಷ್ಟಿದೋಷವನ್ನು ಸರಿಪಡಿಸಲು ನಿಮ್ನ ಮಸೂರ ಬಳಸಲಾಗಿದೆ, ದೂರದೃಷ್ಟಿದೋಷವನ್ನು ಸರಿಪಡಿಸಲು ಪೀನ ಮಸೂರ ಬಳಸಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ದಟ್ ಈಸ್ ಸಮೀಪ ದೃಷ್ಟಿದೋಷವನ್ನು ಸರಿಪಡಿಸಲು ನಿಮ್ನ ಮಸೂರವನ್ನು ಬಳಸಲಾಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ನಮ್ಮ ಒಂದು ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಅಂದ ಅಧ್ಯಯನದ ಮೇಲೆ ಕೇಳಬಹುದಾದಂಥ ಸಂಭವನೀಯ ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದಿಟ್ಟಿದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು.